ವೆಲ್ಕಮ್ ಟು ಕುಶಾಲ್ಸ್ ಪಾಕಶಾಲೆ ಇವತ್ತಿನ ರೆಸಿಪಿ ಮಾವಿನಕಾಯಿ ಪಳವು ಉತ್ತರ ಕರ್ನಾಟಕ ಸ್ಪೆಷಲ್ ಇದು ಇದನ್ನ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರ್ರಿ ಎರಡು ತೋತಾಪುರಿ ಮಾವಿನಕಾಯಿನ ತೊಳೆದು ಕಟ್ ಮಾಡಿ ಈ ರೀತಿ ಇಟ್ಕೊಂಡಿನಿ ನಾನು ಇವಾಗ ಒಂದು ಪಾತ್ರೆ ಒಳಗೆ ನೀರು ತೊಗೊಳ್ರಿ ಅದಕ್ಕೆ ಮಾವಿನಕಾಯಿ ಇಷ್ಟು ಹಾಕಿಬಿಡ್ರಿ ಅವ್ನು ಕಟ್ ಮಾಡಿರೋ ಮಾವಿನಕಾಯಿನ ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಅದನ್ನು ಒಂದು ಐದರಿಂದ ಆರು ನಿಮಿಷ ಅಷ್ಟು ಕುದಿಸ್ಬೇಕು ಅದನ್ನು ನಾನೆಲ್ಲ ಮಾವಿನಕಾಯಿ ಫೀ ಪೀಸ್ಗಳ್ನ ಹಾಕಿಬಿಟ್ಟು ಅದನ್ನು ನೀರು ಹಾಕಿ ಉಪ್ಪು ಹಾಕಿ ಕುದಾಕಿಟ್ಟೆನೀಗ ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಬೇಯಿಸ್ಕೋಬಾರ್ದು ಅದನ್ನು ಇವಾಗ ನೋಡಿರಿ ಕುದೀತಾ ಇದೆ ಇವಾಗ ಅವಾಗವಾಗ ಅದನ್ನು ತಿರುಗ ಹಾಕ್ತಿರ್ಬೇಕು ಅವ್ನು ಪೀಸ್ಗಳ್ನ ಮಾವಿನಕಾಯ್ದು ಇಷ್ಟು ಬೆಂದರೆ ಸಾಕು ಮಾವಿನಕಾಯಿ ಹಾಂ ಕಟ್ ಹಾಕ್ತಿರ್ಬೇಕು ಅಷ್ಟೇ ಅದು ಸಾಕು ಇಷ್ಟು ಬೆಂದರೆ ಅದು ಮಾವಿನಕಾಯಿ ಚೆನ್ನಾಗಿ ಬೆಂದಿರ್ತೈತಿ ಇದಕ್ಕಿಂತ ಜಾಸ್ತಿ ಬೇಯಿಸ್ಬಾರ್ದು ಫುಲ್ ರಾಡಿ ಅದು ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳ್ರಿ ಒಂದು ಎರಡು ಸ್ಪೂನು ಇವಾಗ ನಾನು ಅರ್ಧ ಸ್ಪೂನು ಸಾಸಿವೆ ಹಾಕ್ತೀನಿ ಈಗ ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋದು ಜಜ್ಜಿಟ್ಟಿರೋ ಅಂಥ ಬೆಳ್ಳುಳ್ಳಿಗಳನ್ನು ಈಗ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕಟ್ ಮಾಡಿಟ್ಟಿರೋ ಅಂಥ ಒಂದು ಈರುಳ್ಳಿನ ಹಾಕ್ತೀನಿ ಇದನ್ನು ಮಿಕ್ಸ್ ಮಾಡಿರಿ ಚೆನ್ನಾಗಿ ಒಂದು ನಿಮಿಷ ಫ್ರೈ ಆದರೆ ಇದು ಇವಾಗ ಇದಕ್ಕೆ ಕರಿಬೇವು ಹಾಕ್ಕೊಳ್ಳ್ರಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳ್ರಿ ಇವಾಗ ಅರ್ಧ ಚಮಚ ಅರಿಶಿನ ಪುಡಿ ಹಾಕ್ಕೊಳ್ಳ್ರಿ ಎರಡು ಚಮಚ ಅಚ್ಚ ಖಾರದ ಪುಡಿ ಸೇರಿಸಕತ್ತೆ ನಾನಿಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಳ್ರಿ ಚೆನ್ನಾಗಿ ಚೊಲತ್ನಾಗ ಮಿಕ್ಸ್ ಆಗ್ಬೇಕ್ರಿ ಅದು ಗ್ಯಾಸ್ ಫ್ಲೇಮ್ನ ಸಣ್ಣ ಒಳಗೆ ಇಟ್ಕೊಳ್ರಿ ಇವಾಗ ಬೇಯಿಸಿ ಇಟ್ಟಿರೋ ಅಂಥ ಮಾವಿನಕಾಯಿನ ಇದಕ್ಕೆ ಸೇರ್ಸಣ ನಾನು ನೀರು ಸಮೇತನ ಸೇರಿಸ್ತೀನಿ ಜಾಸ್ತಿ ನೀರು ಹಾಕಿ ಹಾಕಿ ಬೇಯಿಸ್ಕೋಬಾರ್ದು ಅದನ್ನು ಬೇಯಿಸಿ ಇಟ್ಟಿರೋ ಅಂಥ ಎಲ್ಲ ಮಾವಿನಕಾಯಿನ ಅದಕ್ಕೆ ಹಾಕಿದೆ ನಾನೀಗ ಇದನ್ನು ಕುದಿಸ್ಕೋಬೇಕ್ರಿ ಈಗ ಇದನ್ನು ಚಂದ ಮಿಕ್ಸ್ ಮಾಡ್ಕೊಳ್ರಿ ಅದನ್ನು ಛೊಲೋತ್ನಾಗ ಮಿಕ್ಸ್ ಮಾಡ್ಕೊರಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡಿ ಸೇರಿಸ್ಕೊಳ್ರಿ ಆವಾಗಲೇ ನಾವು ಬೇಯಿಸ್ ಒಂದು ಉಪ್ಪು ಹಾಕಿರ್ತೀವಿ ಅದಕ್ಕೆ ಇವಾಗ ಬೆಲ್ಲ ಬೆಲ್ಲನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ ಯಾಕಂದ್ರೆ ಮಾವಿನಕಾಯಿ ಹುಳಿ ಮೇಲೆ ಡಿಪೆಂಡ್ ಆಗ್ತೈತಿ ಎಷ್ಟು ಹಾಕ್ಬೇಕು ಎಷ್ಟಿಲ್ಲ ಅಂಥೇಳಿ ಮಾವಿನಕಾಯಿ ಜಾಸ್ತಿ ಹುಳಿ ಇದ್ರೆ ಜಾಸ್ತಿ ಬೆಲ್ಲ ಹಾಕ್ಕೊಳ್ಳ್ರಿ ಮಾವಿನಕಾಯಿ ಕಡಿಮೆ ಹುಳಿ ಇತ್ತು ಅಂದ್ರೆ ಕಡಿಮೆ ಬೆಲ್ಲ ಸೇರಿಸ್ಕೊಳ್ರಿ ಆದಷ್ಟು ಸ್ವಲ್ಪ ಜಾಸ್ತಿ ಬೆಲ್ಲ ಸೇರಿಸ್ಕೊಂಡ್ರೆ ಚೆನ್ನಾಗಿರ್ತೈತಿ ತಿನ್ನೋಕೆ ನೋಡಿರಿ ನಾನೀಗ ಮಿಕ್ಸ್ ಮಾಡ್ಕೊಂಡೆ ಎಲ್ಲನೂ ಇವಾಗ ಇದನ್ನ ಸರಿದಾಗ ಚಲೋತ್ನಂಗೆ ಬೇಯಿಸ್ಕೋಬೇಕ್ರಿ ಇದನ್ನ ಅದು ಏನಾಗ್ತೈತೆ ಅಂದ್ರೆ ಮಾವಿನಕಾಯಿ ಬೆಂದಂಗೆ ಬೆಂದಂಗೆ ಗಟ್ಟಿ ಆಗ್ತತೆ ರೀ ಅದು ರಸ ನೋಡಿರಿ ಯಾವ ರೀತಿ ಕುದಿಸ್ಕೊಳಕತ್ತೀನಿ ಅಂಥೇಳಿ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ಸಾಕ್ರಿ ಇಷ್ಟು ಚೆನ್ನಾಗಿ ಬೆಂತದು ಮುಂಚೆನೇ ಮಾವಿನಕಾಯಿ ಬೆಂದಿರ್ತಾವಲ್ಲ ಹಂಗಾಗಿ ಒಂದು ಮೂರಿಂದ ನಾಲ್ಕು ನಿಮಿಷ ಅಷ್ಟೇ ಬೇಯಿಸ್ಕೊಳ್ರಿ ಇವಾಗ ನೋಡಿರಿ ಮಾವಿನಕಾಯಿ ಪಳುವು ರೆಡಿ ಆಯಿತು ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಖಂಡಿತವಾಗೂ ಮನೆಗೆ ಮಾಡ್ಕೊಂಡು ನೋಡಿರಿ ಭಾಳ ಚಲೋ ಇರ್ತತಿದು ರೊಟ್ಟಿ ಚಪಾತಿ ಅನ್ನದ ಜೊತೆ ಎಲ್ಲ ಇದನ್ನು ಊಟ ಮಾಡ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಲೈಕ್ ಬಟನನ್ನು ಒತ್ತಿರಿ ಎಲ್ಲರಿಗೂ ನಮಸ್ಕಾರ